ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸರಳ ಸ್ತಂಭ ರೇಖಾ ಚಿತ್ರವನ್ನು ನಾಲ್ಕು ಅಂಕಕ್ಕೆ ಕೇಳಿದರೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಹೆಸರೇ ಹೇಳೋ ರೀತಿ ಇದು ತುಂಬ ಸರಳವಾಗಿದೆ ತುಂಬ ಸಿಂಪಲ್ಲು ಈ ಸಿಂಪಲ್ ಕ್ವಶನನ್ನು ಯಾವಾಗಲೂ ಕೂಡ ಕೊಟ್ಟಿಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಈ ವರ್ಷ ನಿಮಗೆ ಸಿಲೆಬಸ್ಸಲ್ಲಿ ಒಂದು ಸ್ವಲ್ಪ ಟಾಪಿಕ್ ಎಲ್ಲ ರೆಡ್ಯೂಸ್ ಆಗೋದು ಈ ರೀತಿಯೆಲ್ಲ ಆಗಿರೋದರಿಂದ ಬರುವಂತಹ ಚಾನ್ಸಸ್ಸು ತುಂಬಾ ಇದೆ ಕರೆಕ್ಟಾಗಿ ತಿಳ್ಕೊಳ್ಳಿ ಫಸ್ಟು ನಿಮಗೆ ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರೂಪಣೆ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಯಾಕಂತ ಹೇಳಿದರೆ ಈ ಸ್ತಂಭ ರೇಖಾಚಿತ್ರಗಳೆಲ್ಲ ಬರೋದು ದತ್ತಾಂಶಗಳ ನಿರೂಪಣೆಯಲ್ಲೇ ಅಲ್ವಾ ದತ್ತಾಂಶಗಳ ನಿರೂಪಣೆ ಈ ಅಧ್ಯಾಯದಲ್ಲಿ ಬರುವಂತಹ ಬಹುವಾಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ತುಂಬಿ ಓಕೆನಾ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರ ಸಹಿತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ನೆಕ್ಸ್ಟು ಸಂಘಟಿಕ ಸ್ತಂಭ ರೇಖಾಚಿತ್ರ ಚಿತ್ರ ಆರು ಅಂಕಕ್ಕೆ ಕೇಳುವ ಪ್ರಶ್ನೆ ಅದನ್ನು ಕೂಡ ಹೇಳಿದ್ದೀನಿ ನೋಡ್ಕೊಳ್ಳಿ ಚೂಪು ಚಾವಣಿ ರೇಖೆಗಳು ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ನೋಡ್ಕೊಳ್ಬೇಕು ಅಂಕಗಣಿತೀಯ ರೇಖಾಚಿತ್ರ ಏನಿದೆ ಆರು ಅಂಕಕ್ಕೆ ಬರುವಂತಹ ಇಂಪಾರ್ಟೆಂಟು ಸಂಘಟಕ ಸ್ತಂಭ ರೇಖಾಚಿತ್ರ ಚೂಪು ಚಾವಣಿ ರೇಖೆಗಳು ಅಂಕಗಣಿತೀಯ ರೇಖಾಚಿತ್ರ ಏನಿದೆ ಇದು ಆರು ಅಂಕಕ್ಕೆ ಇಂಪಾರ್ಟೆಂಟು ನೆಕ್ಸ್ಟು ನಿಮಗೆ ಈ ಸಂಘಟಕ ಸ್ತಂಭ ರೇಖಾ ಚಿತ್ರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಿಗೂ ಕೂಡ ತುಂಬಾ ಇಂಪಾರ್ಟೆಂಟು ಅದು ಕೂಡ ಹೇಳಿದ್ದೀನಿ ನೋಡ್ಕೊಳ್ಬೇಕು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಯಾವ್ದು ಹೇಳಿದೆ ಅಂತ ಹೇಳಿದರೆ ದತ್ತಾಂಶದ ಸಹಾಯದ ನೋಡಿ ಕೆಳಗಿನ ದತ್ತಾಂಶದ ಸಹಾಯದಿಂದ ಸ್ತಂಭ ರೇಖಾ ಚಿತ್ರ ರಚಿಸಿ ಅಂತ ಒಂದು ಕ್ಲಾಸನ್ನು ಆಲ್ರೆಡಿ ಹೇಳಿದ್ದೀನಿ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಹೇಳಿದ್ದೀನಿ ಸೊ ಇವತ್ತು ಅದೇ ಒಂದು ಟಾಪಿಕ್ಕು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ನಿಮಗೆ ಇಲ್ಲಿ ಸ್ತಂಭ ರೇಖಾ ಚಿತ್ರದಲ್ಲಿ ಸ್ತಂಭ ರೇಖಾ ಚಿತ್ರದಲ್ಲಿ ಸರಳ ಸ್ತಂಭ ರೇಖಾಚಿತ್ರ ಬಹುಸ್ತಂಭ ರೇಖಾಚಿತ್ರ ಉಪವಿಭಾಗಿತ ಸ್ತಂಭ ರೇಖಾಚಿತ್ರ ಅಂತ ಮೂರು ವಿಧಗಳು ಬರುತ್ತೆ ಕಾಮನ್ನ ಕೇಳೋದು ಸಂಘಟಕ ಸ್ತಂಭ ರೇಖಾಚಿತ್ರ ಏನಿದೆ ಅದನ್ನ ಕೇಳ್ತಾರಲ್ವಾ ಆದ್ರೆ ಎಕ್ಸಾಂಪಲ್ ಏನಾದ್ರೂ ಸಿಂಪಲ್ ಆಗಿ ಮಕ್ಕಳಿಗೆ ಈ ಸರಳ ಸ್ತಂಭ ರೇಖಾಚಿತ್ರನೇ ಕೇಳೋಣ ಅಂತ ಹೇಳಿದ್ರೆ ಸೊ ಈಸಿಯಾಗಿ ಮಾಡೋದು ಹೇಗೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಫಸ್ಟ್ ನೀವು ತಿಳ್ಕೊಳ್ಬೇಕು ಸರಳ ಸ್ತಂಭ ರೇಖಾಚಿತ್ರ ಅಂತ ಹೇಳಿದ್ರೆ ಏನು ಅನ್ನೋದನ್ನು ತಿಳ್ಕೋಬೇಕು ಮಕ್ಕಳೇ ಸರಳ ಸ್ತಂಭ ರೇಖಾಚಿತ್ರ ಅಂತ ಹೇಳೋದು ಇದೊಂದು ಸರಳ ವಿಧಾನದ ಸ್ತಂಭ ಚಿತ್ರ ಸರಳ ವಿಧಾನ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈ ಸ್ತಂಭ ರೇಖಾಚಿತ್ರದಲ್ಲಿ ಯಾವುದೇ ಒಂದು ರೀತಿಯ ಚಲಕ ಅಂದರೆ ಯಾವುದೋ ಒಂದು ವಿಧದ ದತ್ತಾಂಶವನ್ನು ಮಾತ್ರ ಇದರಲ್ಲಿ ಒಂದು ವಿಧ ದತ್ತಾಂಶ ಅಂತ ಹೇಳಿದ್ರೆ ಏನು ಅದರರ್ಥ ಯಾವುದಾದ್ರೂ ಲಾಭಾಂಶದ ಬಗ್ಗೆ ಆಗಿರಬಹುದು ಅಥವಾ ಒಂದು ಸಂಸ್ಥೆಯಲ್ಲಿ ಮಾರಾಟ ಪ್ರತಿ ವರ್ಷ ಯಾವ ರೀತಿಯಾಗಿ ಮಾರಾಟ ಏರಿಳಿತಗಳಿದೆ ಅದಾಗಿರಬಹುದು ಅಥವಾ ಜನಸಂಖ್ಯೆಗೆ ಸಂಬಂಧಪಟ್ಟಿರೋದಾಗಿರಬಹುದು ಅಥವಾ ಒಂದು ಸಂಸ್ಥೆಯ ಉತ್ಪಾದನೆ ಬಗ್ಗೆ ಸಂಬಂಧಪಟ್ಟಿರೋದಾಗಿರಬಹುದು ಈ ರೀತಿಯಾಗಿ ಯಾವುದಾದರೂ ಒಂದು ವಿಧದ ದತ್ತಾಂಶವನ್ನು ತಿಳಿಸುವಂಥದ್ದು ಒಂದೇ ವಿಧದ್ದು ಸಂಘಟಕ ಸ್ತಂಭ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ಒಂದು ವಿಧ ಇರೋದಿಲ್ಲ ಅದರಲ್ಲಿ ಎರಡು ವಿಧ ಮೂರು ವಿಧ ನಾಲ್ಕು ವಿಧ ಈ ರೀತಿಯಾಗಿರುತ್ತೆ ಓಕೆನಾ ಅಲ್ಲಿ ಹೆಚ್ಚು ಗಣಗಳನ್ನು ಹೋಲಿಕೆ ಮಾಡಿ ಸ್ತಂಭ ರೇಖಾ ಚಿತ್ರವನ್ನು ರಚನೆ ಮಾಡ್ತೀವಿ ಎಲ್ಲಿ ಸಂಘಟಕ ಸ್ತಂಭ ರೇಖಾ ಚಿತ್ರದಲ್ಲಿ ಸರಳ ಸ್ತಂಭ ರೇಖಾಚಿತ್ರದಲ್ಲಿ ಒಂದೇ ಜನಸಂಖ್ಯೆ ಅಂತ ತಗೊಂಡ್ರೆ ಯಾವ ವರ್ಷದಲ್ಲಿ ಎಷ್ಟಿದ್ದಾರೆ ಅಷ್ಟೇ ಮುಗಿದೋಯ್ತು ಉತ್ಪಾದನೆ ಅಂತ ಹೇಳಿದ್ರೆ ಯಾವ ವರ್ಷದಲ್ಲಿ ಸಂಸ್ಥೆ ಎಷ್ಟು ಉತ್ಪಾದನೆ ಮಾಡಿದೆ ಅಷ್ಟೇ ಮುಗಿದೋಯ್ತು ಮಾರಾಟ ಅಂತ ಬಂದರೆ ಯಾವ ವರ್ಷದಲ್ಲಿ ಎಷ್ಟು ಮಾರಾಟ ಆಗಿದೆ ಇಷ್ಟೇ ಸಿಂಪಲ್ ಆಗಿರುತ್ತೆ ಸೊ ಆ ರೀತಿಯಾಗಿ ಒಂದೇ ವಿಧದ ದತ್ತಾಂಶವನ್ನು ನಿರೂಪಿಸಲು ಅಥವಾ ನಿರೂಪಿಸೋದಕ್ಕೆ ನಾವು ತಯಾರಿಸುವಂತಹ ಒಂದು ರೇಖಾಚಿತ್ರವನ್ನು ನಾವೇನಂತ ಕರಿತೀವಿ ಸರಳ ಸ್ತಂಭ ರೇಖಾಚಿತ್ರ ಓಕೆನಾ ಇಲ್ಲೊಂದು ಸಿಂಪಲ್ ಆಗಿರೋ ಒಂದು ಕ್ವಶನ್ ಇದೆ ಸರಳ ಸ್ತಂಭ ರೇಖಾ ಚಿತ್ರಕ್ಕೆ ಸಂಬಂಧಪಟ್ಟಿದ್ದು ಭಾರತದ ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದು ಕೋಟಿಗಳಲ್ಲಿ ಕೊಟ್ಟಿದ್ದಾರೆ ಸೊ ಸಾವಿರದ ಒಂಬೈನೂರ ಐವತ್ತೊಂದು ಅಂತ ಹೇಳಿದ್ರೆ ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಒಂದು ಎರಡು ಸಾವಿರದ ಹನ್ನೊಂದು ಇಷ್ಟು ವರ್ಷಗಳದ್ದು ಕೊಟ್ಟಿದ್ದಾರೆ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ವರ್ಷ ಕೊಟ್ಟಿದ್ದಾರೆ ಮತ್ತು ಜನಸಂಖ್ಯೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೂವತ್ತಾರು ಪಾಯಿಂಟ್ ಒಂದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಲವತ್ತ್ಮೂರು ಪಾಯಿಂಟ್ ಒಂಬತ್ತು ಕೋಟಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಐವತ್ತು ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಟು ಕೋಟಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅರವತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಎರಡು ಸಾವಿರದ ಒಂದರಲ್ಲಿ ನೂರ ಎರಡು ಕೋಟಿ ಎರಡು ಸಾವಿರದ ಹನ್ನೊಂದರಲ್ಲಿ ನೂರ ಇಪ್ಪತ್ತೊಂದು ಕೋಟಿ ಅಂತ ಕೊಟ್ಟಿದ್ದಾರೆ ಸಿಂಪಲ್ಲು ಒಂದು ವರ್ಷವನ್ನು ತಗೊಳ್ಬೇಕು ಇನ್ನೊಂದು ಕಡೆ ಜನಸಂಖ್ಯೆಯನ್ನು ತಗೊಳ್ಬೇಕು ಸರಳವಾಗಿ ಸ್ತಂಭ ರೇಖಾಚಿತ್ರವನ್ನು ನೀವು ರಚನೆ ಮಾಡಬೇಕು ಫಸ್ಟ್ ಏನು ಮಾಡಿ ಅಂತ ಹೇಳಿದರೆ ಝೀರೋ ಇಂದ ಎಕ್ಸ್ ಅಕ್ಷೆಗೆ ವರ್ಷಗಳನ್ನ ತಗೊಳ್ಳಿ ಝೀರೋ ಇಂದ ಎಕ್ಸ್ ಅಕ್ಷೆಗೆ ವರ್ಷಗಳನ್ನ ತಗೊಳ್ಳಿ ಝೀರೋ ಇಂದ ವೈ ಅಕ್ಷೆಗೆ ಜನಸಂಖ್ಯೆಯನ್ನು ತಗೊಳ್ಳಿ ವರ್ಷಗಳು ಎಷ್ಟಿದೆ ಇಲ್ಲಿ ಟೋಟಲ್ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕರೆಕ್ಟಾಗಿ ಸ್ಕೇಲ್ ಇಟ್ಕೊಳ್ಳಿ ಒಂದು ಸೆಂಟಿಮೀಟರ್ಗೆ ನೀವು ಏಳು ವರ್ಷಗಳಿದೆ ಸೊ ಏಳು ವರ್ಷಗಳನ್ನ ತಗೊಳ್ಬೇಕು ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಒಂದು ಎರಡು ಸಾವಿರದ ಹನ್ನೊಂದು ಓಕೆನಾ ನೆಕ್ಸ್ಟ್ ಇಲ್ಲಿ ಅವರು ನಿಮಗೆ ಇಲ್ಲಿ ಕೋಟಿಗಳಲ್ಲಿ ಜನಸಂಖ್ಯೆಯನ್ನು ಕೊಟ್ಟಿದ್ದಾರಲ್ಲ ಕಡಿಮೆ ಅಂದರೆ ಎಷ್ಟಿದೆ ಇಲ್ಲಿ ನೀವು ಹೇಗಿದ್ದರೂ ಕೂಡ ಝೀರೋ ಇಂದ ತೊಗೊಳ್ಬೇಕು ಗ್ಯಾಪ್ ಎಷ್ಟು ತಗೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಮೂವತ್ತಾರು ನಲವತ್ತ್ಮೂರು ಐವತ್ನಾಲ್ಕು ಅರವತ್ತೆಂಟು ಎಂಬತ್ನಾಲ್ಕು ನೂರ ಎರಡು ನೂರ ಇಪ್ಪತ್ತೊಂದು ಈ ರೀತಿ ಇರೋದ್ರಿಂದ ನೀವೇನು ಮಾಡಿ ಝೀರೋ ಇಂದ ಇಪ್ಪತ್ತು ನಲವತ್ತು ಅರವತ್ತು ಎಂಬತ್ತು ನೂರು ನೂರಿಪ್ಪತ್ತು ನೂರ ನಲವತ್ತು ತೊಗೊಳ್ಳಿ ಯಾಕೆ ನೂರ ನಲವತ್ತರವರೆಗೆ ಅಂತ ಹೇಳಿದ್ರೆ ಇಲ್ಲಿ ನೂರ ಇಪ್ಪತ್ತೊಂದಿದೆ ಹಾಗಾಗಿ ನೂರ ಇಪ್ಪತ್ತು ನೂರ ನಲ್ವತ್ತರವರೆಗೆ ತೊಗೊಳ್ಳಿ ಓಕೆನಾ ನೆಕ್ಸ್ಟ್ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಎಷ್ಟು ಕೋಟಿ ಇದೆ ಮೂವತ್ತಾರು ಪಾಯಿಂಟ್ ಒಂದು ಕೋಟಿ ಸೊ ಮೂವತ್ತಾರು ಪಾಯಿಂಟ್ ಒಂದು ಎಲ್ಲಿ ಬರುತ್ತೆ ಇಪ್ಪತ್ತರಿಂದ ನಲವತ್ತರ ಒಳಗೆ ಬರುತ್ತೆ ಸೊ ಇಲ್ಲಿ ಇಪ್ಪತ್ತು ಮಧ್ಯಕ್ಕೆ ಮೂವತ್ತು ಅಂತ ಹೇಳಿದ್ರು ಒಂದು ಸ್ವಲ್ಪ ಮೇಲೆ ಬರುತ್ತೆ ಮೂವತ್ತಾರು ಪಾಯಿಂಟ್ ಒಂದು ಕೋಟಿ ಇಲ್ಲಿ ಬರುತ್ತೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಅರುವತ್ತೊಂದಕ್ಕೆ ನಲ್ವತ್ಮೂರು ಪಾಯಿಂಟ್ ಒಂಬತ್ತು ನಲ್ವತ್ಮೂರು ಪಾಯಿಂಟ್ ಒಂಬತ್ತು ಅಂದರೆ ನಲವತ್ತರಿಂದ ಅರುವತ್ತೂ ಒಳಗೆ ಬರುತ್ತೆ ಸೊ ಅದನ್ನು ಇಲ್ಲಿ ಬರೀರಿ ಇಲ್ಲಿ ಮಾರ್ಕ್ ಮಾಡಿ ನಲವತ್ತರಿಂದ ಅರವತ್ತರ ಒಳಗೆ ನಲವತ್ತ್ಮೂರು ಅಂದರೆ ಇಲ್ಲಿ ಬಂದಿದೆ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದಕ್ಕೆ ಐವತ್ನಾಲ್ಕು ಪಾಯಿಂಟ್ ಎಂಟು ಕೋಟಿ ಇದೆ ಐವತ್ನಾಲ್ಕು ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ಎಗೈನ್ ನಲವತ್ತರಿಂದ ಅರವತ್ತರ ಒಳಗೆ ಬರುತ್ತೆ ಸೊ ಇಲ್ಲೇ ಬರುತ್ತೆ ನಲವತ್ತರಿಂದ ಅರವತ್ತರ ಒಳಗೆ ಇಲ್ಲಿ ಮಧ್ಯದಿಂದ ಒಂಚೂರು ಜಾಸ್ತಿ ಬರುತ್ತೆ ಐವತ್ನಾಲ್ಕು ಪಾಯಿಂಟ್ ಎಂಟು ಹತ್ರ ಹತ್ರ ಐವತ್ತೈದರೂವರೆಗಿದೆ ಓಕೆನಾ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅರವತ್ತೆಂಟಿದೆ ಅರವತ್ತೆಂಟು ಅಂದರೆ ಅರವತ್ತರಿಂದ ಎಂಬತ್ತರ ಒಳಗೆ ಬರುತ್ತೆ ಸೊ ಅರವತ್ತರಿಂದ ಎಂಬತ್ತರ ಒಳಗೆ ಇಲ್ಲಿ ಬಂದಿದೆ ನೋಡಿ ನೆಕ್ಸ್ಟು ಸಾವಿರದ ಒಂಬೈನೂರ ತೊಂಬತ್ತೊಂದು ಎಷ್ಟಿದೆ ಎಂಬತ್ನಾಲ್ಕು ಕೋಟಿ ಇದೆ ಎಂಬತ್ನಾಲ್ಕು ಅಂತ ಹೇಳಿದ್ರೆ ಎಂಬತ್ತರಿಂದ ನೂರೊಳಗೆ ಬರಬೇಕು ಎಂಬತ್ನಾಲ್ಕು ಅಂದಾಗ ಎಂಬತ್ತರಿಂದ ಒಳಗೆ ಈ ಗ್ಯಾಪಲ್ಲೇ ಬರಬೇಕು ಸೊ ಇಲ್ಲಿ ಬಂದಿದೆ ನೆಕ್ಸ್ಟು ಇಲ್ಲಿ ಎರಡು ಸಾವಿರದ ಒಂದು ನೂರ ಎರಡು ಕೋಟಿ ಅಂತಿದೆ ನೂರ ಎರಡು ಕೋಟಿ ಅಂತ ಹೇಳಿದ್ರೆ ನಿಮಗಿಲ್ಲಿ ನೂರರಿಂದ ನೂರ ಇಪ್ಪತ್ತರ ಒಳಗೆ ಬರುತ್ತೆ ನೂರರಿಂದ ನೂರ ಇಪ್ಪತ್ತರ ಒಳಗೆ ನೂರ ಎರಡು ಕೋಟಿ ಸೊ ನೂರು ಇಲ್ಲೇ ಇದೆ ಇಲ್ಲೇ ಹತ್ತಿರದಲ್ಲೇ ಬರುತ್ತೆ ಸೊ ನೂರ ಎರಡು ಕೋಟಿ ನೆಕ್ಸ್ಟು ಎರಡು ಸಾವಿರದ ಹನ್ನೊಂದು ನೂರ ಇಪ್ಪತ್ತೊಂದು ಕೋಟಿ ಇದೆ ನೂರ ಇಪ್ಪತ್ತೊಂದು ಕೋಟಿ ಅಂತ ಹೇಳಿದ್ರೆ ನೂರಿಪ್ಪತ್ತರಿಂದ ನೂರ ನಲ್ವತ್ತರ ಒಳಗೆ ಬರುತ್ತೆ ಸೊ ಇಲ್ಲೇ ಎಂಟ್ರೆನ್ಸಲ್ಲೇ ಬರುತ್ತೆ ಸೊ ಇದಿಷ್ಟು ನೂರ ಇಪ್ಪತ್ತೊಂದು ಕೋಟಿ ನೆಕ್ಸ್ಟು ಅದಕ್ಕೆ ನೀವು ಬಾಕ್ಸನ್ನು ಹಾಕಿ ಇಲ್ಲಿ ಶೇಡ್ ಕೊಡ್ಬೋದು ಯಾಕಂತ ಹೇಳಿದ್ರೆ ಸರಳ ಸ್ತಂಭ ರೇಖಾ ಚಿತ್ರ ನೀವು ಇಲ್ಲಿ ಶೇಡ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಅದು ಸರಳವಾಗಿ ಕಾಣಿಸುತ್ತೆ ಬಟ್ ಇಲ್ಲಿ ನೀವು ಹಾಕಿದ್ದೀರಿ ಬಾಕ್ಸು ಅದು ಜನಸಂಖ್ಯೆ ಅನ್ನೋದನ್ನು ನೀವು ಇಲ್ಲಿ ತೋರಿಸ್ಬೇಕು ಸೊ ಝೀರೋ ಇಂದ ವೈಗೆ ಜನಸಂಖ್ಯೆ ತಗೊಳ್ಳಿ ಝೀರೋ ಇಂದ ಎಕ್ಸಿಗೆ ವರ್ಷವನ್ನು ತಗೊಳ್ಳಿ ಇದು ಸರಳ ಸ್ತಂಭ ರೇಖಾಚಿತ್ರ ತುಂಬ ಸಿಂಪಲ್ ಆಗಿದೆ ಇಷ್ಟು ಸಿಂಪಲ್ ಎಕ್ಸಾಮಿಗೆ ಕೇಳ್ತಾರ ಕೇಳಿದ್ರೆ ಯಾಕಂತ ಹೇಳಿದ್ರೆ ನೀವು ಸ್ತಂಭ ರೇಖಾಚಿತ್ರವನ್ನು ನೋಡ್ಕೊಳ್ಳುವಾಗ ನಾಲ್ಕು ಅಂಕಕ್ಕೂ ಇರುತ್ತೆ ಆರು ಅಂಕಕ್ಕೂ ಇರುತ್ತೆ ನೆಕ್ಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟಿಡಿಗೂ ಕೂಡ ಸ್ತಂಭ ರೇಖಾಚಿತ್ರಗಳನ್ನ ಕೇಳ್ತಾರೆ ವಿಧ ವಿಧವಾದ ಸ್ತಂಭ ರೇಖಾಚಿತ್ರಗಳು ಅದು ಬಹುಸ್ತಂಭ ಆಗಿರ್ಬೋದು ಸರಳ ಸ್ತಂಭ ಆಗಿರ್ಬೋದು ಯಾವುದಾದ್ರೂ ಕೇಳಬಹುದಲ್ಲ ಹಾಗಾಗಿ ಗೊತ್ತಿರಬೇಕು ಸೊ ಎಲ್ಲವನ್ನೇ ಹೇಳಿದ್ದೀನಿ ಬಹುಸ್ತಂಭ ಎಲ್ಲ ಹೇಳಿರೋದ್ರಿಂದ ಇದು ಒಂದು ಹೇಳಿರಲಿಲ್ಲ ಸೊ ಸರಳ ಸ್ತಂಭ ರೇಖಾಚಿತ್ರ ಈ ರೀತಿಯಾಗಿ ಬರುತ್ತೆ ಮಕ್ಳೆ ಓಕೆನಾ ಸೊ ಈ ಅಧ್ಯಾಯದಲ್ಲಿ ಬರುವಂತಹ ಇನ್ನುಳಿದ ಪ್ರಶ್ನೆಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ ಕ್ಲೀನಾಗಿ ಓದ್ಕೊಳ್ಳಿ ಯಾಕಂತ ಹೇಳಿದ್ರೆ ಹೇಳಿದ್ದೀನಿ ನಾನು ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ ಸೊ ಆ ವೀಡಿಯೋನ ವಾಚ್ ಮಾಡಿ ಮಿಸ್ ಮಾಡಿದೆ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಯಾವ ಚಾಪ್ಟರ್ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದು ಪ್ರತಿಯೊಂದು ಚಾಪ್ಟರ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲ ಚಾಪ್ಟರ್ಗಳನ್ನು ಕೂಡ ವಾಚ್ ಮಾಡಿ ಮಕ್ಕಳು ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬೆಸ್ಟ್